ನನ್ನ ಸ್ಕೂಲ್ ಡೇಸಲ್ಲಿ ನಾನು ಆಲ್ಮೋಸ್ಟ್ ಮನೆಗೆ ಬರಬೇಕಂದ್ರೆ 2.5 ಇಂದ 3 ಕಿಲೋಮೀಟರ್ ನಡ್ಕೊಂಡು ಬರಬೇಕು. ಆ ಟೈಮಲ್ಲಿ ನಡ್ಕೊಂಡು ಬರಬೇಕಾದ್ರೆ ನನಗೆ ಸ್ಕೂಲ್ಸು ಆಮೇಲೆ ಸಮಾಜ ಅಂತ ಇತ್ತು, ಅಲ್ಲಿಂದ ಕೆಲವು ಮನೆ ತೋಟ ಕಾಡು ಈ ಥರ ಬರ್ತಾ ಇತ್ತು. ಅಲ್ಲಿ ಯಾವಾಗಲೂ ಏನಾಗ್ತಾ ಇತ್ತು, ನಾನು ಈ ಚಿಕ್ಕ ಚಿಕ್ಕ ನಾಯಿಮರಿಗಳನ್ನ ನೋಡ್ತಾ ಇದ್ದೆ. ಅದು ಆಲ್ಮೋಸ್ಟು 99% ಫೀಮೇಲ್ ಪಪ್ಪೀಸೇ ಇರ್ತಾ ಇತ್ತು. ಸೊ ಅದನ್ನ ಯಾರಾದರೂ ಅಲ್ಲಿ ಬಿಟ್ಟೋಗ್ಬಿಡ್ತಿದ್ರು. ಸೊ ನನಗೇನಂದರೆ ಅದನ್ನ ಕಂಡ್ರೆ ಮನೆಗೆ ಎತ್ಕೊಂಡು ಬರಬೇಕು ಅಂತ ಆಸೆ. ಕಂಪಲ್ಸರಿಯಾಗಿ ಯಾವುದೇ ನಾಯಿಮರಿಗಳನ್ನ ಕಂಡರೂ ನಾನು ಟಿಫಿನ್ ಬ್ಯಾಗು, ನಮ್ಮದೊಂದು ಉದ್ದ ಬ್ಯಾಗ್ ಬರ್ತಾಯಿತ್ತು, ಆ ಬ್ಯಾಗ್ ಒಳಗಡೆ ಹಾಕ್ಕೊಂಡು ಮನೆಗೆ ಬಂದುಬಿಡ್ತಿದ್ದೆ. ಮನೆಗೆ ಬಂದು ಅದನ್ನ ಸಾಕಿ ಆ ಥರ ತುಂಬ ನಾಯಿಗಳನ್ನ ತಂದು ತಂದು ಹೈಯೆಸ್ಟ್ ನನ್ನ ಮನೆಯಲ್ಲಿ ಇದ್ದಿದ್ದಂಥ ನಾಯಿ ಅಂದರೆ 13+ ನಾಯಿ. ಅದು ಹೆಂಗಿತ್ತಂದರೆ ಅಮ್ಮ ಸಪ್ರೇಟಾಗಿ ಅದಕ್ಕೆ ಅಡುಗೆ ಮಾಡಿ ಇಡ್ತಾಯಿದ್ರು. ಆದರೂ ಯಾವತ್ತೂ ನನಗೆ ನನ್ನ ಅಪ್ಪ ಆಗಲಿ ಅಮ್ಮ ಆಗಲಿ ಈ ವಿಷಯಕ್ಕೆ ಯಾವತ್ತೂ ಬೈದಿಲ್ಲ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಅದೊಂದು ವಿಷಯಕ್ಕೆ ಸಪೋರ್ಟ್ ಮಾಡಿದ್ರು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ಸೊ ಇವತ್ತಿನ ಕಂಟೆಂಟು ನಾನು ಸ್ಪೆಷಲಾಗಿ ಮಾಡ್ತಾ ಇರೋದು ಯಾರಿಗೆ ಅಂದರೆ ಪೆಟ್ ಲವರ್ಸಿಗೆ, ಅದರಲ್ಲೂ ನಾಯಿಗಳನ್ನ ಜಾಸ್ತಿ ಇಷ್ಟಪಡೋರಿಗೆ. ಸೊ ಯಾಕೆ ನಾಯಿ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಒಂದು ವಿಷಯ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ರೀಸೆಂಟಾಗಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಏನಂದರೆ 2018 ಕೂರ್ಗಲ್ಲಿ ಫ್ಲಡ್ ಆಗಿದ್ದಾಗ ಮನೆ ಓನರ್ಗಳೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ರು ಮನೆಗಳನ್ನ ಕೆಲವು ಕಡೆ. ಆವಾಗ ನಾವು ನಮ್ಮ ಫ್ರೆಂಡ್ಸ್ ಬಂದಿದ್ದರು ಕೆಲವರು ಬ್ಯಾಂಗ್ಳೂರಿಂದ, ಆಮೇಲೆ ಕೂಪದಿಂದ ರೆಸ್ಕ್ಯೂ ಅವ್ರು ಬಂದಿದ್ದರು. ಸೊ ಈ ಥರ ಎಲ್ಲ ನಾವು ಸುತ್ತಬೇಕಾದ್ರೆ ಒಂದೊಂದು ಮನೆ ಮುಂದೆ ಒಂದೊಂದು ಸೀನ್ ನೋಡಿದ್ರೆ ಆಲ್ಮೋಸ್ಟ್ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಯಾಕಂದರೆ ಒಂದು ಮನೆಗೆ ಹೋಗಿ ನೋಡಿದ್ರೆ ಕೋಳಿಗಳೆಲ್ಲ ಮನೆ ಮುಂದೆ ವೇಯ್ಟಿಂಗು, ಮನೆ ಅಂದರೆ ಬಿದ್ದು ಒಂದು ಕಡೆ ಡ್ಯಾಮೇಜ್ ಆಗಿಬಿಟ್ಟು ಹೋಗ್ಬಿಟ್ಟಿದ್ರು, ಅಲ್ಲಿ ಯಾರು ಇರ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇತ್ತು. ಇನ್ನೊಂದು ಕಡೆ ಹೋದರೆ ಹಸು, ಅದು ಅಷ್ಟೇ ಮನೆ ಮೇಲೆ ನಿಂತ್ಕೊಂಡು, ಅಂದರೆ ಮೇಲೆ ಒಂದು ಬರೆ ಥರ ಇತ್ತು, ಅದ್ರ ಮೇಲೆ ನಿಂತ್ಕೊಂಡು ಮನೇನ ಹಿಂಗೆ ನೋಡ್ತಾ ಇದೆ, ಫುಲ್ ಮನೆ ಬಿದ್ದೋಗಿತ್ತು. ಸೊ ಅದನ್ನ ನೋಡಿಕೊಂಡು ಅದು ಹಂಗೆ ಅಂಬ ಅಂಬ ಅಂತ ಹೇಳ್ತಾ ಇತ್ತು. ಸೊ ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸು ನಿಮಗೆ, ಆದರೆ ನಾನು ಫುಟೇಜಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ನನ್ನ ಹತ್ರ ಇದೆಯಾ ಗೊತ್ತಿಲ್ಲ, ಹುಡುಕಬೇಕು. ಸೊ ಹಾಗೆ ಬರ್ತಾ ನಾವೇನು ಮಾಡಿದ್ವಿ, ಎಲ್ಲರೂ ಸ್ಟಾರ್ಟಿಂಗಲ್ಲಿ ನಾವು ಎಲ್ಲ ಥರದ ಓಡಾಟಗಳು ಮಾಡಿದ್ವಿ ಫ್ಲಡ್ ಟೈಮಲ್ಲಿ. ಮೇ ಬಿ ವಾಟ್ ಎವರ್, ಗ್ರೋಸರಿ ಕೊಡೋದಾಗಿರ್ಬೋದು, ಜನರನ್ನ ಆ ಕಡೆ ಈ ಕಡೆ ವೆಕೆಟ್ ಮಾಡಿಸೋದು, ಸಮ್ವೇರ್ ಅವ್ರದ್ದು ಆದ್ರೂ ನಮ್ಗೆ ಅದು ಹೊಸ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ಎಲ್ಲದರಲ್ಲೂ ನಾವು ಆ್ಯಕ್ಟ್ ಮಾಡಿದ್ವಿ. ಬಟ್ ನನಗೆ ಎಲ್ಲೋ ಒಂದು ಕಡೆ ಜಾಸ್ತಿ ಫೈನಲಾಗಿ ಆಲ್ಮೋಸ್ಟ್ ಇಗ್ನೋರ್ ಆದಂಥ ಒಂದು ಸಬ್ಜೆಕ್ಟ್ ಅಂದರೆ ನಾಯಿಗಳು, ಸ್ಪೆಷಲಿ ಪೆಟ್ಸ್, ಅದರಲ್ಲಿ ನಾಯಿಗಳು. ನಾವೇನು ಮಾಡಿದ್ವಿ, ಕೂಪದವ್ರು ಪಾಪ ತುಂಬ ಸಪೋರ್ಟ್ ಮಾಡಿದ್ರು, ಅವರೆಲ್ಲ ಸೇರಿಕೊಂಡು ನಾವೆಲ್ಲ ಜೀಪ್ ಎತ್ಕೊಂಡು ಎಲ್ಲ ಮನೆಗಳಿಗೆ ಹೋಗಿ ಅಲ್ಲಿ ಅಲ್ಲಿ ಏನು ಮಾಡ್ತಾಯಿದ್ವಿ, ಈ ಪೆಡಿಗ್ರಿ ಬರ್ತಾಯಿತ್ತು. ಸೊ ಪೆಡಿಗ್ರಿನ ನಾವೆಲ್ಲ ಹಾಕ್ಕೊಂಡು 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 ಹಂಗೆ ಹೋಗ್ಬಿಟ್ಟಿದ್ವಿ. ಸೊ ನಾವೇನು ಮಾಡ್ತಿದ್ವಿ, ಈ ನಾಯಿಗಳ ಹತ್ರ ಹೋಗ್ಬೇಕಾದ್ರೆ ಅವರು ಕೆಲವುದು ಅಷ್ಟು ದೂರಲ್ಲಿ ನಿಂತ್ಕೊಳ್ಳೋದು, ಕೆಲವು ಕಡೆ ಕಚ್ಚು ನಾಯಿಗಳು ಇರ್ತಿತ್ತು. ಸೊ ಅದಕ್ಕೆ ನಮ್ಮ ಹತ್ರ ಬರೋಕ್ಕೆ ಭಯ. ಸೊ ನಾವು ರ್ಯಾಂಡಮಾಗಿ ಎಲ್ಲ ಹಾಕ್ಕೊಂಡು ಹಂಗೆ ಹೋಗ್ಬಿಟ್ವಿ. ಹೋಗಿ ಆಮೇಲೆ ಎಲ್ಲ ಕಡೆ ಹೋಗಿ ನೋಡ್ಕೊಂಡು ಬಂದಾಗ ನಮ್ಗೆ ಡೌಟ್ ಬಂತು, ನಾಯಿ ನಿಜವಾಗ್ಲೂ ತಿಂದಿರ್ಬೋದು ಅಂತ. ಇನ್ನೊಂದು ರೌಂಡು ಪುನಃ ಎಲ್ಲ ಮನೆಗಳಿಗೆ, ಅಂದರೆ ಡ್ಯಾಮೇಜಸ್ ಆಗಿರೋ ಮನೆಗಳಿಗೆಲ್ಲ ಬಂದರೆ ಅಲ್ಲಿ ಯಾರೂ ಓನರ್ಸ್ ಇರ್ತಿರಲಿಲ್ಲ. ಅಲ್ಲಿ ಬಂದು ನೋಡಿದ್ರೆ ಪೆಡಿಗ್ರಿ ಯಾವತ್ತೂ ತಿಂತಾ ಇರಲಿಲ್ಲ ನಾಯಿಗಳು. ನಮ್ಮ ಸ್ಪೆಷಲಿ ನಮ್ಮ ಮನೇಲಿರುವಂಥ ಈ ಇಂಡಿ ಡಾಗ್ಸ್ ಅಂತ ಹೇಳ್ತೀವಿ, ಬೀದಿ ನಾಯಿಗಳು ಅಂತ ಹೇಳ್ತೀವಿ ಅಲ್ವಾ, ಇದೆಲ್ಲ ಈ ಥರ ನಾಯಿಗಳಿಗೆ ಪೆಡಿಗ್ರಿ ಯಾವುದೇ ಕಾರಣಕ್ಕೆ ಆಗ್ತಾ ಇರಲಿಲ್ಲ. ಸೊ ನಾವು ಪುನಃ ಏನು ಮಾಡಿದ್ವಿ, ಅನ್ನ ಬೇಯಿಸ್ಕೊಂಡು ಅದಕ್ಕೆ ಮೊಟ್ಟೆ ಗಿಟ್ಟೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಲ್ಲ ಮನೆಗೆ ಪುನಃ ಒಂದೊಂದು ರೌಂಡ್ ಹೊಡ್ಕೊಂಡು ಬಂದ್ವಿ. ಕೆಲವು ನಾಯಿಗಳನ್ನ ರೆಸ್ಕ್ಯೂನು ಮಾಡಿದ್ವಿ, ಈ ಥರ ಕುಶಾಲನಗರಕ್ಕೆ ಶಿಫ್ಟ್ ಮಾಡಿ ಅಲ್ಲೂ ತುಂಬ ನಾಯಿಗಳು ಶಿಫ್ಟ್ ಆಗಿ ಅಲ್ಲಿಂದ ಅಡಾಪ್ಟ್ ಮಾಡಿದ್ರು ತುಂಬ ಜನರು. ಆಮೇಲೆ ಓನರ್ಸು ಅಷ್ಟೇ, ಆಮೇಲೆ ಒಂದು ಸತಿ ಎಲ್ಲ ರಿಕವರ್ ಆದಮೇಲೆ ಬಂದು ಅವರು ಓನರ್ಸೇ ಬಂದು ಹುಡುಕಿ ತಗೊಂಡೋದ್ರು. ಸೊ ಇದೆಲ್ಲ ಒಂದು ನಮ್ಮ ಫ್ಲಡ್ ಟೈಮಲ್ಲಾದಂಥ ಎಕ್ಸ್ಪೀರಿಯೆನ್ಸು.
ಇವಾಗ ನಮ್ಮಲ್ಲಿಗೆ ಬರೋ ತುಂಬ ಗೆಸ್ಟ್ ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಆಲ್ಮೋಸ್ಟ್ ತರ್ತಾ ಇರೋ ನಾಯಿಗಳು ನೋಡಿದ್ರೆ ಅಡಾಪ್ಟೆಡ್ ಸ್ಟ್ರೀಟ್ ಡಾಗ್ಸು ಆ ಥರ ಎಲ್ಲ ಕ್ಯಾಟಗರಿನ ತರ್ತಾ ಇದ್ದಾರೆ. ಅದು ನಮಗೆ ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ. ಸೊ ಪೀಪಲ್ ಆರ್ ಶೋಯಿಂಗ್ ಮೋರ್ ಇಂಟ್ರೆಸ್ಟ್ ಆನ್ ದೀಸ್ ಕೈಂಡ್ ಆಫ್ ಕಾನ್ಸೆಪ್ಟ್ಸ್. ಲಾಸ್ಟ್ ಟೈಮ್ ಏನಾಗಿತ್ತು, ಈ ಥರ ಒಂದು ನಾಯಿಗಳು ಜನರಲಾಗಿ ಬಂದು ಸೆಟ್ಲ್ ಆಗಿಬಿಡುತ್ತೆ ಇಲ್ಲಿ, ಗೆಸ್ಟ್ ಎಲ್ಲ ಬರ್ತಾರಲ್ಲ ಅವರು ಏನೇನೋ ಕೊಡ್ತಾರೆ ತಿನ್ನೋಕ್ಕೆ, ಹಂಗೆ ಅಭ್ಯಾಸ ಆಗಿಬಿಟ್ಟು ಇಲ್ಲಿ ನಮ್ಮಲ್ಲಿ ಅಷ್ಟೇ ಜಾಸ್ತಿ ನಾಯಿಗಳಿರುತ್ತೆ. ಸೊ ದಟ್ಸ್ ಫೈನ್, ನಾನು ಹೇಳಿದ್ದೀನಿ ಆ ನಾಯಿಗಳು ಎಷ್ಟಾದರೂ ಇರಲಿ ಏನೂ ತೊಂದರೆ ಮಾಡೋದು ಬೇಡ ಅಂತ, ಆಲ್ಮೋಸ್ಟ್ ಅವ್ರ ಪಾಡಿಗೆ ನಾವು ಬಿಡ್ತೀವಿ. ಸೊ ಲಾಸ್ಟ್ ಟೈಮು ಮರಿಗಳಾಗ್ತು ಒಂದು ನಾಯಿ, ಅದಿಲ್ಲೇ ಇತ್ತು, ತುಂಬ 4-5 ಮರಿಗಳಿತ್ತು. ಅದನ್ನ ನಾವೆಲ್ಲ ಸೇರಿಕೊಂಡು ಅದಕ್ಕೆ ಹೇಗೋ ಒಂದು ಫುಡ್ ಗಿಡ್ ಹಾಕ್ಕೊಂಡು ಮೇಂಟೈನ್ ಮಾಡ್ಕೊಂಡು ಇಲ್ಲೇ ಸ್ವಲ್ಪ ದೊಡ್ಡದಾಯಿತು. ಅಮ್ಮ ಬಂದರು ಮಧ್ಯದಲ್ಲಿ ಕಾಫಿ ಕೆಲಸಕ್ಕೆ ಅಂತ, ಆ ಟೈಮಲ್ಲಿ ನಾನಿಲ್ಲದಿರಬೇಕಾದ್ರೆ ಆಲ್ಮೋಸ್ಟ್ ನಮ್ಮ ಅಲ್ಲಿಗೆ ಕಾಫಿ ಕೊಯ್ಯಕ್ಕೆ ಬಂದಂಥ ಕೆಲಸದವರಿಗೆ ನಾಯಿಗಳನ್ನ ಕೊಟ್ಬಿಟ್ರು. ಏನಂದರೆ ಅವ್ರು ಒಳ್ಳೆತನದಲ್ಲಿ, ಯಾಕಂದರೆ ಇಷ್ಟೊಂದು ನಾಯಿಗಳಿದೆಯಲ್ಲ ಅವರು ಎಲ್ಲ ಕೇಳೋರಿಗೆಲ್ಲ ಒಂದೊಂದು ನಾಯಿಗಳು ಕೊಟ್ಬಿಟ್ರು. ಬಟ್ ಒಂದು ಗ್ಯಾರಂಟಿ ಏನಂದರೆ, ಯಾರ್ಯಾರು ನಾಯಿ ಎತ್ಕೊಂಡು ಹೋದ್ರು ಅವರೆಲ್ಲ 100% ಸಾಕ್ತಾರೆ, ಯಾಕಂದರೆ ಅವರ ಮನೆಯಲ್ಲಿ ಒಬ್ಬ ಸದಸ್ಯಂತರ ಟ್ರೀಟ್ ಮಾಡ್ತಾರೆ. ಸೊ ಅದರಿಂದ ಐ ವಾಸ್ ಹ್ಯಾಪಿ. ಸೊ ಈ ಸತಿ ಏನಾಗಿದೆ ಅಂದರೆ, ಅದೇ ಥರ ಯಾವುದೋ ಒಂದು ನಾಯಿ ಬಂದು ನಮ್ಮ ಪ್ರಾಪರ್ಟಿಲಿ ಸೆಟ್ಲ್ ಆಗಿತ್ತು, ಆರಾಮಾಗಿ ಓಡಾಡ್ಕೊಂಡು ತಿನ್ಕೊಂಡಿತ್ತು, ಅದೇನು ಮಾಡಿತು ಸಡನ್ನಾಗಿ ಮರಿ ಹಾಕ್ಬಿಟ್ಟಿದೆ, 6 ಮರಿ. ಸೊ ಫೈನ್, ನನಗೆ ಕಿಶೋರ್ ಬಂದು ಹೇಳಿದ್ರು ಈ ಥರ 6 ಮರಿ ಹಾಕಿದೆ ಅಂತ. ಫೈನ್, ತೊಂದರೆ ಎಲ್ಲ ಇರಲಿ ಅಂತ ಹೇಳಿದೆ. ಪಾಪ ಅವ್ರು ತಿನ್ನೋಕ್ಕೆಲ್ಲ ಆಗ್ತಾಯಿದ್ರು. ಸೊ ಅದೆಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಅದು ಮೇ ಬಿ ಪಾಯ್ಸನ್ ಏನೋ ತಿಂದ್ಬಿಟ್ಟಿದೆ. ಸೊ ಅದಕ್ಕೆ ಕಿಶೋರ್ ಅವರು ತುಂಬ ಫೀಲಿಂಗ್ಸ್ ಎಲ್ಲ ಹೇಳಿದ್ರು, 6 ಮರಿಗಳಿದೆ, ಹೇಗೆ ಅದನ್ನ ನಾವು ಈಗ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ. ಸೊ ನಾವು ವಿರಾಜಪೇಟೆಗೆ ಹೋಗಿ ಅದಕ್ಕೆ ಒಂದು ಫೀಡಿಂಗ್ ಬಾಟ್ಲ್ ಎಲ್ಲ ತಂದು, ಇವಾಗ ಅದ್ರದ್ದು ರೆಸ್ಪಾನ್ಸಿಬಿಲಿಟಿ ನಮ್ಮ ಕಿಶೋರ್ ಅವರು ತಗೊಂಡಿದ್ದಾರೆ. ಸೊ 3 ಡೇಸಿಂದ ನಡೀತಾ ಇದೆ, ಬನ್ನಿ ತೋರಿಸ್ತೀವಿ. ಆದರೆ ನಿಜವಾಗ್ಲೂ ಮೆಚ್ಚಬೇಕು, ಆ ನಾಯಿ ಪಾಯ್ಸನ್ ತಿಂದು ಅದ್ರ ಬಾಡಿಯಲ್ಲಿ ಪಾಯ್ಸನ್ ಇದ್ದರೂ ಮರಿಗಳಿಗೆ ಫೀಡ್ ಮಾಡಿಬಿಟ್ಟಿರ್ಬೋದಾ ಅಂತ ಒಂದು ಭಯ ಇತ್ತು ನನಗೆ. ಬಟ್ ಎಷ್ಟು ಇಂಟೆಲಿಜೆಂಟ್ ಅಂದರೆ, ಮರಿಗಳಿಗೆ ಫೀಡ್ ಮಾಡಿಲ್ಲ, ಪಕ್ಕದಲ್ಲಿ ಸ್ವಲ್ಪ ಅಂದರೆ ಒಂದು ಕಾಣದಿರೋ ಜಾಗದಲ್ಲಿ ಹೋಗ್ಬಿಟ್ಟು ಸತ್ತೋಗ್ಬಿಟ್ಟಿದೆ. ಆಮೇಲೆ ನಾವು ಬಂದು ನೋಡ್ತೀವಿ, 6 ಮರಿಗಳು ಕಣ್ಣು ತೆಗೆದಿಲ್ಲ, ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿರಲಿಲ್ಲ, ಬಟ್ ಆದರೂ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬನ್ನಿ ತೋರಿಸ್ತೀನಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಬಟ್ ಆದಷ್ಟು ಈ ನಾಯಿಗಳನ್ನ ನಾವು ಇಲ್ಲಿ ಸಾಕೋಕ್ಕೆ ಟ್ರೈ ಮಾಡ್ತೀವಿ. ಗೊತ್ತಿಲ್ಲ, ನಮ್ಮ ಅಮ್ಮ ಗುಣ ಬಂದುಬಿಟ್ಟು ಯಾರಿಗಾದರೂ ಸಾಕುವಂಥವ್ರಿಗಿದ್ರೆ ಕೊಟ್ಬಿಡ್ತಾರೆ, ಇಲ್ಲಾಂದರೆ ನಾವೇ ಇಲ್ಲಿ ಸಾಕಿ ಅದಕ್ಕೆ ಮೇ ಬಿ ನಂದು ಏನೋ ಒಂದು ಡ್ರೀಮ್ ಇದೆ, ನಾಯಿಗಳಿಗೆ ಸಾಕಿ ಹೋಸ್ಟಿಂಗ್ ಟ್ರೈನಿಂಗ್ ಮಾಡುವ ಅಂತ. ಫಾರ್ ಎಕ್ಸಾಂಪಲ್, ಪ್ಲಾಂಟೇಷನ್ ಹೋಗಿ ಕರ್ಕೊಂಡು ಹೋಗೋ ನಾಯಿಗಳಿತ್ತು ನಮ್ಮಲ್ಲಿ, ಅಂದರೆ ಒಂದು ಕಡೆಯಿಂದ ಅವರು ಗೆಸ್ಟ್ ಫಾಲೋ ಮಾಡಿದರೆ ಸಾಕು, ಒಂದು ರೌಂಡು ಕರ್ಕೊಂಡು ರಿಟರ್ನ್ ಇಲ್ಲಿ ಬರ್ತಾಯಿತ್ತು. ಅದೇ ಥರ ಬೇರೆ ಬೇರೆ ಆ್ಯಕ್ಟಿವಿಟೀಸ್ನ ನಾಯಿಗಳ ಕೈಯಲ್ಲಿ ಮಾಡಿಸುವ ಅಂತ ಒಂದು ಆಸೆ ಇದೆ. ಗೊತ್ತಿಲ್ಲ, ಇಟ್ಸ್ ಅ ಪ್ರಾಜೆಕ್ಟ್. ಬಟ್ ಇದೊಂದು ಕಾನ್ಸೆಪ್ಟು ನನಗೆ ತುಂಬ ಹಾರ್ಟ್ ಟಚಿಂಗು, ಯಾಕಂದರೆ ಪಾಪ ಕಣ್ಣೇ ತೆಗೆದಿಲ್ಲ ನಾಯಿಗಳು, ಮರಿಗಳು. ಸೊ ಬನ್ನಿ ತೋರಿಸ್ತೀನಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ ನೋಡಿ, ಇಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ, ಹೈ ಕೋಕ್, ಹೈ ಸರ್, ಹೈ ಕಿಶೋರ್, ನೋಡಿ ಇಲ್ಲಿ ಇಲ್ಲೊಬ್ಬ ಇದ್ದಾನೆ, ಹಾಯ್ ಮಡಪ್ಪು, ಹಾಯ್ ಇಲ್ಲಿಯಪ್ಪು, ಡಾಗಿ ಇಲ್ಲಿ ಗೊಂಬೆ, ಡಾಗಿ ಡಾಗಿ ಪಾಪ ಮಾಡು. ಓಕೆ ಒಂದನ್ನ ಲಿಫ್ಟ್ ಮಾಡು, ವೆರಿ ಗುಡ್, ಕಿಶ್ಕೊಡು ಕಿಶ್ಕೊಡು ಕಿಶ್ಕೊಡು, ಎಲ್ಲ 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 ಪಪ್ಪಿ ಕಿಶ್ಕೊಡು. ಕಿಶೋರ್ ಹೇಳಿ ಸರ್, ನೀವು ಇವಾಗ ನಮ್ಮ ಪಪ್ಪೀಸ್ನ ಅಡಾಪ್ಟ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಸಾಕ್ತಾ ಇದ್ದೀರಾ, ಹೇಗೆ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದೆ? ಅಂದರೆ ಫಸ್ಟ್ ಡೇ ಸ್ವಲ್ಪ ಕಷ್ಟ ಇತ್ತು ಹಾಲು ಕುಡಿಸೋದು, ಆಮೇಲೆ ಹೋಗ್ತಾ ಹೋಗ್ತಾ ಈಗ ಅಭ್ಯಾಸ ಆಗಿದೆ, ಅಭ್ಯಾಸ ಆಗಿದೆ. ಇನ್ನು ಸ್ವಲ್ಪ ದಿನ, ಲಾಸ್ಟ್ ಟೈಮು ನಾವು ಸಾಕಿದಂಥ ನಾಯಿ ಮರಿಗಳನ್ನ ಗೀತಮ್ಮ ಇವ್ರಿಗೆ ಕೊಟ್ಬಿಟ್ರಲ್ವಾ, ತೋಟ ಕೆಲಸ ಮಾಡೋದು ಬಂದರು ಬೇರೆಯವರು, ಅವರು ಒಂದೊಂದು ಸಖತ್ತಾಗಿತ್ತು ಅದು ಸೈಜು ನೋಡೋದಕ್ಕೆ, ಇದೆಲ್ಲ ತೊಗೊಂಡು ಹೋಗ್ಬಿಟ್ರು. ಸೊ ಈ ಸತಿ ಕೊಡೋದು ಬೇಡಲ್ಲ, ಈ ಸತಿ ಇಲ್ಲ, ಇದು ಎಲ್ಲ ನಮ್ಮ ಕೌಂಟಿಗೋಸ್ಕರ ನಾವು ರೆಡಿ ಮಾಡ್ತೀವಿ. ಹೌದಾ, ಕಾನ್ಫಿಡೆಂಟ್ ಅಲ್ಲ. ಥ್ಯಾಂಕ್ ಯು ಕಿಶೋರ್. ಕೋಕ್, ಹೌ ಡು ಯು ಫೀಲ್? ವೆರಿ ನೈಸ್. ಪಾಪ ಆ್ಯಕ್ಚುಲಿ ಅಮ್ಮನ ನೋಡಿದಾಗ ಬೇಜಾರಾಯಿತು, ಅದು ಅಲ್ಲೇ ಸತ್ತು ಬಿದ್ದಿತ್ತು. ನೀನು ಕಣ್ಬಿಟ್ಟಿದೆ ಪರವಾಗಿಲ್ಲ, ಬೌಲ್ ಕುಡಿಯುತ್ತೆ, ಕಣ್ಬಿಟ್ಟಿಲ್ಲ ಅಲ್ಲ, ಅದರಿಂದ ಸ್ವಲ್ಪ ಕಷ್ಟ. ಪಾಪ 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 ಮಾಡ್ಕೊಂಬೆ, ಪಾಪ ಮಾಡ್ಕೊಂಬೆ. ಹಗ್ ಮೇಡಮ್, ಹಗ್ ಹಗ್ ಕೂಡ ಹಗ್. ವೆರಿ ಗುಡ್. ಓಕೆ ನನ್ಗೆ ಓಕೆ ನೋಡಿ ಎಷ್ಟು ಎಷ್ಟಿದೆ ಅಂತ ಹೇಳಿದ್ರೆ, 1 ಕಿಶೋರ್, 2 ಅಲ್ಲಿ, 3 4 5 6 ಮರಿ, 6 ಮರಿಗಳಿದೆ. ಇವಾಗ ಅದಕ್ಕೆ ಹಾಲು ಕುಡಿಸುವಲ್ಲ. ನೋಡಿ ಫಸ್ಟು ನೆನ್ನೆ ಎಲ್ಲ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ, ಭಯ ಇತ್ತು, ಯಾರೋ ಬಂದ್ಬಿಟ್ಟು ಏನೋ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಇವಾಗ ಸ್ವಲ್ಪ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಹಲೋ
ಮೂರು ಅಭ್ಯಾಸ ಆಗ್ಬಿಟ್ಟಿದೆ ಚೆನ್ನಾಗಿ. ಹ್ಮ್ ಕೊಡಿ ಅದನ್ನ. ನಿನ್ನೆ ಎಲ್ಲ ಫುಲ್ಲು ಭಯ. ಹ್ಮ್ ಕಣ್ಣು ಬಿಡೋರ್ಗು ಅಷ್ಟೇ, ಕಣ್ಣು ಬಿಟ್ಬಿಟ್ರೆ ಇನ್ನು ಬೌಲಲ್ಲಿ ಕುಡಿಯುತ್ತೆ. ಹೌದು, ನಾವು ಆದಷ್ಟು ಹಾಲ್ಗೆ ತುಂಬ ನೀರಾಗಿ ಕೊಡ್ತಾ ಇದೀವಿ, ಯಾಕಂದ್ರೆ ಡೈಜೆಸ್ಟ್ ಆಗೋದಿಲ್ಲಲ್ಲ ಸೇಮ್ ಮಕ್ಕಳು ಅಲ್ಲ, ತುಂಬ ನೀರು ಹಾಲು ಮಾಡ್ತಾ ಇದೀವಿ. ಹಾಲು ನೋಡಿ ಅಲ್ಲೆಲ್ಲ ಅವ್ರು ಒಂದ್ ಕಡೆ ಕುಡಿಸ್ತಾ ಇದ್ರೆ ಇವನ್ ನೋಡಿ ಕ್ಯಾಪ್ ಅಲ್ಲಿ ಕುಡಿಸ್ತಾ ಇದ್ದಾನೆ. ಆಕ್ಚುಲಿ ವಿಯಾನಿಗೆ ಸ್ವಲ್ಪ ಪೆಟ್ಸ್ ಎಲ್ಲ ಜಾಸ್ತಿ ಅಭ್ಯಾಸ ಆಗ್ಬಿಟ್ಟಿದೆ, ಅದರಿಂದ ಪರವಾಗಿಲ್ಲ, ಅವ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ ಸಾಫ್ಟ್ ಆಗಿ. ಕಿಶ್ 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 ಈಗ ನೋಡಿ ಅಯ್ಯೋ ನೋಡಿ ಎಷ್ಟು ಕ್ಯೂಟ್ ಆಗಿ ಕುಡಿತಾ ಇದೆ. ಚೆನ್ನಾಗಿ ಕುಡಿತೀವಿ, ಇದು ಚಂದ ಕುಡಿತಾ ಇದೆ ಈಗ. ಅವ್ರಿಗೇನು ಫೀಲಿಂಗ್ ಗೊತ್ತಾ, ಅವ್ರ ಅಮ್ಮ ಬಂದಿದೆ ಅಂತ. ಅಮ್ಮ ಇಷ್ಟು ದಿನ ಮಾತಾಡ್ತಾ ಇರಲಿಲ್ಲ, ಇವಾಗ ಎಲ್ಲರೂ ಮಾತಾಡ್ತಾ ಇದಾರಲ್ಲ ಇದು ಯಾರು ಅಂತ. ಬಟ್ ಕ್ಯೂಟ್ ಆಗಿ ಕುಡಿತಾ ಇದೆ. ವೆಬ್ಸೈಟಿದಪ್ಪ ಆಮಡ್ ಆಮಡ್ ಬಿ 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 ವೆರಿ ಗುಡ್ ಬೆಚ್ಚ ಪುಡ್ಚ 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 ಗೊಂಬೆ ಪುಡ್ಚ 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 ಕುಡ್ಚಿಡು ಕುಡ್ಚಿಡು ಆಮಡ್ 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 ಯಶ್ ಯಶ್ ವೆರಿ ಗುಡ್ ಬೈಕ್ 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 ಬೈಕ್. ನಮಗೆ ಪ್ರಾಬ್ಲಮ್ ಏನು ಗೊತ್ತಾ, ಈಗ ನಿನ್ನೆ ಎಲ್ಲ ಫುಲ್ ಕನ್ಫ್ಯೂಷನು, ಎಲ್ಲ ಒಂದೇ ಥರ ಇದೆ, ಒಂದಕ್ಕೆ ಕುಡಿಸ್ಬಿಟ್ಟು ಅದು ಇದು ಕುಡ್ದಿದೆಯಾ ಇಲ್ವಾ ಅಂತ. ಸೊ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಇಲ್ಲೊಂದು ಚಕ್ರ ಇದೆ ಆಯಿತಾ, ಸೊ ಇಲ್ಲಿಂದ ನಾವು ಇಲ್ಲಿ ಹಾಲು ಕುಡಿಸ್ಬಿಟ್ಟು ಈ ಕಡೆಗೆ ಶಿಫ್ಟು, ಸೊ ಶಿಫ್ಟ್ ಮಾಡಿದ್ಮೇಲೆ ಅದು ಬಾಕಿ ಇರೋದು ಇಲ್ಲಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇವಾಗ ಇದಕ್ಕೆ ಕುಡಿಸುವ ನೋಡಿ. ಆಮೇಲೆ ನೆಕ್ಸ್ಟ್ ಇವನು ನಮ್ಮ ಜಿಪ್ಸಿ ಕಿಶೋರ್ ಆಗಲೇ ನಾಮಕರಣ ಮಾಡಿಬಿಟ್ಟಿದ್ದಾರೆ. ಮೈತ್ರಿ ಅದು ಬಾಯಿ ತೋರ್ಪ ಅಂದ ಅದನ್ನೆಲ್ಲ ಮೈತ್ರಿ ಮೈತ್ರಿಗೆ ಮಕ್ಕಳಿಗೆ ಹಾಲು ಕುಡಿಸೋಕೆ ಟ್ರೈನಿಂಗ್ ಅಲ್ಲ ಮೈತ್ರಿ. ಹೌದು ಮೈತ್ರಿ ಒಂದನ್ನ ಅಡಾಪ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾಳೆ. ವೆರಿ ಗುಡ್ ನೋಡಿ ಪಾಪಚ್ಚಿ ಅಲ್ಲ ವೆರಿ ಗುಡ್ ಪಾಚಿ ಪಾಚಿ ನೋಡಿ ಚೆನ್ನಾಗಿ ಕುಡಿ ಪಾಚಿ. ಸೊ ಇದು ಮೂರು ಲೇಯರು, ಇಲ್ಲಿ ಅದೇನಾದ್ರೂ ಮಾಡಿದ್ರೆ ಇದನ್ನ ಚೇಂಜ್ ಮಾಡಿ ಅದು ಇಲ್ಲಿ ಮಲ್ಕೊಳ್ಳೋದು ಅಲ್ವಾ ಕಿಶೋರ್. ಎಷ್ಟು ಪಿಲ್ಲೋ ಯೂಸ್ ಮಾಡ್ತಾ ಇದ್ದೀರಾ ಕಿಶೋರ್ ಈ ಪ್ರೊಸೆಸ್ಗೆ? ಎರಡು ಪಿಲ್ಲೋ ತಗೊಂಡಿದ್ದಾರೆ ಕೌಂಟ್ ಇದು. ಬಟ್ ಎಷ್ಟು ಪಿಲ್ಲೋ ಆದರೂ ತಗೊಳ್ಳಿ ಕಿಶೋರ್, ಏನು ಮಾಡ್ಬೇಕು ಹೇಳಿ? ಆರು ಚೆನ್ನಾಗಿ ನೋಡ್ಕೊಬೇಕು ಅಷ್ಟೇ. ಈಗ ಶಿಫ್ಟಿಂಗ್ ಕಾರ್ಯಕ್ರಮ. ಕಂಪ್ಲೀಟ್ ಫುಲ್ ಸೇಫಾಗಿ ಇಟ್ಟಿದ್ದೀವಿ. ಫುಲ್ ಏನು ಪ್ರೊಟೆಕ್ಷನ್ ಇದು? ಕಿಶೋರು ತುಂಬ ರ್ಯಾಬಿಟ್ಸ್ ಹಾಕಿದ್ದಾರೆ, ಆ ರ್ಯಾಬಿಟ್ಸಲ್ಲೂ ಅಷ್ಟೇ ಈ ಹಾಲು ಕುಡಿಸೋದು ಅದನ್ನ ಬದುಕಿಸೋದು ಅವ್ರಿಗೇನೋ ಒಂದು ಚಾಲೆಂಜ್ ಆಗಿ ತಗೊಂಡು ಮಾಡ್ತಾರೆ, ನನಗೆ ತುಂಬ ಇಷ್ಟ. ಮೇನ್ಲಿ ನನಗೆ ಕಿಶೋರಿಗೆ ನಮ್ಮ ಪೆಟ್ಸು ಇನ್ಚಾರ್ಜ್ ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಪೆಟ್ಸ್ನ ನೋಡ್ಕೊಳ್ತಾರೆ. ನನಗೆ ಆಲ್ಮೋಸ್ಟ್ ಒಂದು 2-3 ಡೇಸಿಂದ ಡಿಸ್ಟರ್ಬಿಂಗ್ ಫ್ಯಾಕ್ಟರ್ ಇದು ಆಯಿತಾ. ಒಂದು ನಾಯಿದು ಒಂದು ಇದು ನೋಡಿದೆ, ಅದೇನಂದರೆ ಒಂದು ಕಡೆ ಎಲ್ಲೋ ಪಾಯ್ಸನ್ ತಿಂದು ಅದ್ರ ಮರಿಗೆ ಏನಾದರೂ ತೊಂದರೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಹಾಲು ಕುಡಿಸಿಲ್ಲ, ಬಂದುಬಿಟ್ಟು ಅದು ಮರಿ ಎಲ್ಲಿ ಇತ್ತು ಅದಕ್ಕಿಂತ ಒಂದು ಸ್ವಲ್ಪ ದೂರದಲ್ಲಿ ಅಲ್ಲೇ ಸತ್ತು ಬಿದ್ದಿದೆ ಅಲ್ವಾ, ಒಂಥರ ಬಾಡಿಯೆಲ್ಲ ಇದಾಗ್ಬಿಟ್ಟಿತ್ತು. ಇದು ಒಂದು ಸಿಚುವೇಶನ್ನು, ಮರಿ ಬಗ್ಗೆ ಕನ್ಸರ್ನು. ಯಾರಾದರೂ ನನ್ನನ್ನು ನೋಡಿ ಅದಕ್ಕೆ ಯಾರಾದರೂ ನೋಡ್ಕೊಳ್ತಾರ ಅಂತ ಹೇಳೋ ಒಂದು ಮೈಂಡ್ ಸೆಟ್ಟಲ್ಲಿ ಏನೋ ಒಂದು ನಾಯಿ ಆದರೂ ಅದೊಂದು ಮೆಸೇಜ್ ಇದೆ ಅದರಲ್ಲಿ, ಅಮ್ಮ ಅಂತೇಳಿ ಅದೊಂದು ರೆಸ್ಪಾನ್ಸಿಬಿಲಿಟಿ. ಇನ್ನೊಂದು ನ್ಯೂಸ್ ನೋಡಿರ್ಬೋದು ಎಲ್ಲೋ ಒಂದು ಕಡೆ, ನಿನ್ನೆ ಹೆತ್ತ ಮಗುನ ತೋಟದೊಳಗಡೆ ಎತ್ತುಬಿಟ್ಟು ತಾಯಿ ಹೋಗಿದ್ದಾರೆ ಆಯಿತಾ. ಸೊ ಡಿಫ್ರೆನ್ಸ್ ಯೋಚನೆ ಮಾಡಿ,
ಒಂದು ನಾಯಿ ಈ ಥರ ಮಾಡಿದೆ, ಒಂದು ಅಮ್ಮ ಈ ಥರ ಮಗುನ ಒಂದು ತೋಟದಲ್ಲಿ ಎಸ್ತು ಅದು ಎರಡು ದಿನ ಕಳೆದು ಈಗ ಪೊಲೀಸಿಗೆ ಸಿಕ್ಕಿ ಅದನ್ನ ಎತ್ಕೊಂಡೋಗಿ ಪೋಸ್ಟ್ಮಾರ್ಟಮ್ ಮಾಡ್ತಾ ಇದ್ದಾರೆ. ಆ ಮಗು ಪಾಪ ಇನ್ನು ಕಣ್ಣು ತೆಗ್ದಿಲ್ಲ, ಏನೂ ಆಗಿಲ್ಲ, ಬಟ್ ಸಾಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಯಾರಿಗಾದ್ರೂ ಅಡಾಪ್ಷನಿಗೆ ಕೊಡೋದು ಏನಾದರೂ ಒಂದು ಮಾಡ್ಬೋದಲ್ವ ಕಿಶೋರ್? ಸೊ ದೀಸ್ ಆರ್ ದ ಟೂ ಥಿಂಗ್ಸು. ಸೊ ಎಲ್ಲ ನಾಯಿಗಳು ಒಂದೇ ಥರ ಇರುತ್ತೆ, ಬಟ್ ಎಲ್ಲ ಅಮ್ಮಂದಿರು ಸೂಪರು, ಬಟ್ ಈ ಥರ ಒಂದು ಅಮ್ಮ ಅಂದರೆ ಅದು ಒಂದು ಕಳಂಕ ಅಲ್ವಾ, ನಮ್ಮ ಮನಕುಲಕ್ಕೆ ಒಂದು ದೊಡ್ಡ ಕಳಂಕ. ತುಂಬ ಬೇಜಾರಾಯ್ತು ಆ್ಯಕ್ಚುಲಿ, ಅದು ಎಲ್ಲ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಎಲ್ಲ ಹರಿದಾಡ್ತಾ ಇದೆ. ಸೊ ಬ್ಯಾಡ್ ಮೆಸೇಜ್ ಅದು ಈ ಅಮ್ಮನ ಇದಕ್ಕೆ, ಅದು ಯಾವ ಅಮ್ಮ ಅಂತ ದೇವರಿಗೆ ಗೊತ್ತು. ಎನಿಥಿಂಗ್ ಈ ಅಮ್ಮ ಮಕ್ಕಳಿಗೋಸ್ಕರ ಏನೋ ಮಾಡ್ತಾರೆ, ಬಟ್ ಈ ಥರ ಎಸ್ತು ಹೋಗಿರೋದು ಒಂದು ಕೆಟ್ಟ ಒಂದು ಸರ್ಕಮ್ಸ್ಟೆನ್ಸ್. ಕಾಣಿಸಲ್ಲ ದೇವ್ರಿಗಿನ್ನ, ಕಾಣಿಸೋರು ನಮಗೆ ತಂದೆ ತಾಯಿ. ಸೊ ತಾಯಿನೇ ಈ ಥರ ಮಾಡಿದ್ದಾರೆ, ನ್ಯೂಸ್ ನೋಡಿಲ್ಲ ನಾನು, ಫುಲ್ ಶಾಕ್ ಆಗಿಬಿಟ್ಟಿದೆ. ಈಗ ತುಂಬ ಆಪ್ಷನ್ಸ್ ಇದೆ, ಎಲ್ಲಾದರೂ ಕೊಡ್ಬೋದು, ಯಾರಿಗಾದರೂ ದಾನ ಮಾಡ್ಬೋದು. ಎಷ್ಟು ಜನ ಇದ್ದಾರೆ ಮಕ್ಕಳು ಆಗ್ತಾಯಿಲ್ಲ ಅಂತ, ತುಂಬ ಗುಡಿ ಗೋಪುರ ಎಲ್ಲ ಸುತ್ತಾಡ್ತಾ ಇದ್ದಾರೆ, ಅಂಥವ್ರಿಗೆಲ್ಲ ಕೊಟ್ಟಿದ್ರೆ ಚೆನ್ನಾಗಿ ನೋಡ್ಕೊತಾರೆ. ಹೌದು. ಸೊ ದಿಸ್ ಇಸ್ ನಾಟ್ ದ ರೈಟ್ ವೇ. ಸೊ ಗೊತ್ತಿಲ್ಲ ಏನು ಹೇಳಬೇಕು ಅಂತ. ಸೊ ನಮಗೆ ಈ ಥರ ಒಂದು ಹಳಿಲು ಸೇವೆ ನಾವು ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ನಿಮ್ಮ ನಿಮ್ಮ ಊರಲ್ಲೂ ಅಲ್ಲಿ ಇಲ್ಲಿ ಏನಾದರೂ ಒಂದು ಬಿದಿನಗಳು ಸಿಕ್ಕಿದ್ರೆ, ನನಗೆ ಗೊತ್ತು ತುಂಬ ಜನರು ಫೀಡ್ ಮಾಡ್ತಾ ಇದ್ದೀರಾ ಹೇಳಬೇಕು ಅಂತ ಇಲ್ಲ, ಬೈ ಡಿಫಾಲ್ಟ್ ಇವಾಗ ಸ್ವಲ್ಪ ಕಾನ್ಶಿಯಸ್ನೆಸ್ ತುಂಬ ಕಡೆ ಬರ್ತಾ ಇದೆ. ಬೇರೆಯವ್ರು ಏನಾದರೂ ತಪ್ಪು ಮಾಡಿದ್ರೂ ಬೈಯುವ ಒಂದು ರೇಂಜಿಗೆ ನಮ್ಮ ಒಂದು ಸೊಸೈಟಿ ನೆಟ್ವರ್ಕ್ ಬಿಲ್ಡ್ ಆಗ್ತಾ ಇದೆ. ಈ ಕಂಟೆಂಟು ಕೆಲವರಿಗೆ ಬೋರ್ ಅನಿಸುತ್ತೆ, ಬಟ್ ಸ್ಟಿಲ್ ಇಟ್ಸ್ ಔಟ್ ಆಫ್ ಕನ್ಸರ್ನ್ ಅಷ್ಟೇ. ಸೊ ಕಿಶೋರ್ಗೆ ತುಂಬ ಥ್ಯಾಂಕ್ಫುಲ್ಲು, ಯಾಕಂದರೆ ನಾನು ಇಲ್ಲಿ ಮೈಸೂರಿಗೆ ಹೋಗ್ತೀನಿ, ಇಲ್ಲಿ ಬರ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಎಲ್ಲೋ ಒಂದು ಕಡೆ ಒಂದು ಬೇಸಿಕ್ ಲೆವೆಲಲ್ಲಿ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ತುಂಬ ಅದ್ರ ಹಿಂದೆ ಬೀಳಬೇಕು ಅಂತ ಆಸೆ ಇದೆ. ಬಟ್ ಐ ಥಿಂಕ್ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಬಿಸ್ನೆಸ್ಸು ಅದು ಇದು ಇರೋದ್ರಿಂದ ಐ ಥಿಂಕ್ ಫುಲ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಒಂದು ಏನು ನಂಬುವಂಥ ಒಂದು ಮನುಷ್ಯ ನನ್ನೊಟ್ಟಿಗೆ ಇದ್ದಾರೆ ಅಂತ ಹೇಳಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ ಕಿಶೋರ್. ಥ್ಯಾಂಕ್ ಯು. ಆಯಿತಾ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಬೀದಿ ನಾಯಿಗಳನ್ನ ಆದಷ್ಟು ನಾವು ಉಳಿಸುವ, ಫ್ಯೂಚರಿಗೆ ಬರುತ್ತೆ ಟ್ರೆಂಡ್ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಬೀದಿ ನಾಯಿಗಳನ್ನ ಹುಡುಕಿ ಹುಡುಕಿ ತಗೊಂಡು ಹೋಗ್ತಾರೆ. ಈಗಲೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಬೀದಿ ನಾಯಿಗಳೇ ಸೂಪರು ನಮಗೆ. ಹಾಗೆ ಎಲ್ಲ ಅಂದರೆ ಹಾಸ್ಪಿಟ್ಲ್ ಆಗಿರ್ಬೋದು, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಯಾವುದು ಅದು ಈಸಿಯಾಗಿ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅದು ಇದು ಮಾಡಬೇಕು ಅಂತಿಲ್ಲ, ಬಟ್ ಬೇಸಿಕ್ ಲೆವೆಲಲ್ಲಿ ಇದೆಲ್ಲ ಇವಾಗ ನಾಯಿಗಳೆಲ್ಲ ಇಲ್ಲಿ ನೋಡ್ತಾ ಇದ್ದೀವಿ ಊರಲ್ಲಿ. ಅದಕ್ಕೆ ಆಲ್ಮೋಸ್ಟ್ 95% ವ್ಯಾಕ್ಸಿನೇಷನ್ ಯಾವುದೂ ಆಗಿರಲ್ಲ, ಬಟ್ ನ್ಯಾಚುರಲಾಗಿ ಬೆಳ್ಕೊಂಡಿರುತ್ತೆ. ಬಟ್ ಈಗ ಏನಂದರೆ ಬೀದಿ ನಾಯಿಗಳನ್ನ ಎಲ್ಲ ಎಲ್ಲೂ ಕೊಲ್ತಾ ಇಲ್ಲ, ಸ್ಟಾರ್ಟಿಂಗಲ್ಲಿ ಅದು ಅಷ್ಟೇ ಕೊಲ್ತಾ ಇದ್ರು ಅಲ್ಲಿ ಇಲ್ಲಿ ಸಿಟಿಯಲ್ಲಿ ಕಾರ್ಪೊರೇಷನ್ ಅವರು ಅದು ಇದು ಅಂತ, ಬಟ್ ಅದು ಸ್ವಲ್ಪ ಇವಾಗ ಕಾಣಿಸ್ತಾ ಇಲ್ಲ. ಸೊ ಐ ಥಿಂಕ್ ಎಲ್ಲೊಂದು ಕಡೆ ಬೀದಿ ನಾಯಿಗಳು ಬೇಕು, ಬಟ್ ಹುಚ್ಚು ನಾಯಿ ಅದು ಇದು ರಿಸ್ಕ್ ಇದ್ದಿದೆ. ಸೊ ವ್ಯಾಕ್ಸಿನೇಷನ್ ಮಾಡಿಸೋದು ಅದು ಇದು ಅದು ಇಟ್ಸ್ ಅ ಬಿಗ್ ಸಬ್ಜೆಕ್ಟ್ ಆ್ಯಕ್ಚುಲಿ, ನಾನು ಅದು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಎನಿವೇಸ್ ಮುಂದಿನ ವೀಡಿಯೋದಲ್ಲಿ ಸಿಗುವ. ಬಟ್ ಈ ನಾಯಿಗಳನ್ನ ನಾವು ಹೇಗೆ ಬೆಳೆಸ್ತೀವಿ, ಅದನ್ನ ಹೇಗೆ ಅದಕ್ಕೆ ನಾಮಕರಣ ಮಾಡ್ತೀವಿ, ಏನೇನು ಟ್ರೈನಿಂಗ್ ಮಾಡ್ತೀವಿ ಅಂತ ಒಂದೊಂದೇ ವ್ಲಾಗಲ್ಲಿ ನಿಮಗೆ ಹೇಳ್ಕೊಂಡು ಹೋಗ್ತೀವಿ. ಫ್ಯೂಚರಲ್ಲಿ ರ್ಯಾಂಡಮ್ ಆಗಿ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಸಿ ಯು ಇನ್ ಅವರ್ ನೆಕ್ಸ್ಟ್ ವೀಡಿಯೋ. ಸೇವ್ ಹ್ಯುಮ್ಯಾನಿಟಿ, ಸೇವ್ ಹ್ಯುಮ್ಯಾನಿಟಿ, ಆ್ಯಂಡ್ ಲವ್ ಯು ಆಲ್, ಟೇಕ್ ಕೇರ್. ಇದರಲ್ಲಿ ನಾನು ಸಬ್ಸ್ಕ್ರೈಬ್ ಅದು ಇದು ಏನೂ ಕೇಳಲ್ಲ. ಸೊ ಸಪೋರ್ಟ್ ಇರಲಿ ನಮಗೆ, ಈವನ್ ಎಲ್ರಿಗೂ ಈ ಥರ ಸಪೋರ್ಟ್ ಮಾಡುವ ಏನಾದರೂ ಒಂದು ಇನಿಷಿಯೇಟಿವ್ ತೆಕ್ಕೊಂಡು ಮಾಡಬೇಕಾದ್ರೆ ವಿಲ್ ಆಲ್ವೇಸ್ ಸಪೋರ್ಟ್ ದೆಮ್ ಅಂತ ಹೇಳ್ತೀವಿ. ಇವತ್ತಿನ ಕಂಟೆಂಟ್ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಸಿ ಯು. ದಿಸ್ ಈಸ್ ಫಾರ್ ಪೆಟ್ ಲವರ್ಸ್. ಬಾಯ್ ಬಾಯ್. Thank you.